ನಮಸ್ಕಾರ, ನಾನು ಶಂಕರ್ ಹೆಗಡೆ. ಸ್ನೇಹಿತರೆ, ಇವತ್ತೊಂದು ಭಾಳ ಇಂಪಾರ್ಟೆಂಟ್ ವಿಚಾರ, ಅರ್ಜೆಂಟಾಗಿ ನಾನು ಮಾತಾಡಲೇಬೇಕಾಗಿದೆ, ಮಾತಾಡ್ತೇನೆ. ಆಮೇಲೆ ಫೆಬ್ರವರಿ ಕ್ವಿಝು ಆಗಿದೆ, ಅದರ ರಿಸಲ್ಟನ್ನು ಹೇಳಬೇಕು, ಯಾಕಂದರೆ ಇನ್ನೂ ಕೆಲವೊಂದು ಕಮೆಂಟ್ಸನ್ನು ನಾನು ಓದಬೇಕಾಗಿದೆ. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ರಿಸಲ್ಟನ್ನು ಹೇಳ್ತೇನೆ ಬಹುಶಃ ಮುಂದಿನ ವಿಡಿಯೋ ಅಥವಾ ಅದಕ್ಕೂ ಮುಂದಿನ ವಿಡಿಯೋ, ಹಾಗೆ ಅದ್ರ ಜೊತೆಗೆ ಇನ್ನೊಂದು ನೆಕ್ಸ್ಟ್ ಕ್ವಿಝನ್ನು ಕೂಡ ಕೊಡ್ತೇನೆ. ಆಮೇಲೆ ಕ್ಲಾಸಸ್ಸು, ನಾನು ಸಿಲೆಬಸ್ಸನ್ನು ರೆಡಿ ಮಾಡ್ತಾಯಿದ್ದೇನೆ. ಮೋಸ್ಟ್ಲಿ ಇದೇ ಮಾರ್ಚ್ 15ರ ಹೊತ್ತಿಗೆ ಎರಡು ಮೂರು ಥರದ ಸಿಲೆಬಸ್ ಮಾಡಿ ನಿಮಗೆ ಯಾವುದು ಸೆಲೆಕ್ಟ್ ಮಾಡೋಕ್ಕಾಗುತ್ತೋ ಅದನ್ನು ನಾನು ತಗೊಳ್ಳಿಕ್ಕೆ ಹೇಳ್ತಾರೆ, ಆಮೇಲೆ ನೀವು ಆಯ್ಕೆ ಮಾಡ್ಕೊಳ್ಬೋದು. ಯಾಕಂದರೆ ನನ್ನ ಲೆಕ್ಕದಲ್ಲಿ ನಾನು ಸರಿಯಾಗಿ ಕಮಿಟ್ ಆಗಿಬಿಟ್ರೆ ಬೇಸಿಕ್ಕಿಗೆ 4 ತಿಂಗಳ ಬೇಕಾಗುತ್ತೆ. ಸ್ವಲ್ಪ ಆಚೆ ಈಚೆ ನೋಡ್ತಾ ಇದ್ದೀನಿ, 4 ತಿಂಗಳ ಕಮಿಟ್ ಆದರೆ ನನ್ನ ಬೇರೆ ವ್ಯವಹಾರಗಳಿಗೆ ಏನಾಗುತ್ತೆ ಅಂತ ನೋಡ್ಕೊಳ್ಬೇಕಾಗತ್ತೆ, ಬೇರೆ ಬಿಸ್ನೆಸ್ಗಳು. ಅದಕ್ಕೆ ಸ್ವಲ್ಪ ಆಚೆ ಈಚೆ ನೋಡ್ತಿದ್ದೀನಿ, ನೋಡೋಣ ಎಷ್ಟಾಗತ್ತೆ ಅಷ್ಟು ಮಾಡೋಣ. 16 ಫೆಬ್ರವರಿ 2021ರಂದು ನನ್ನ ಡ್ರೈವರು ಬಹಳ ದುಃಖದಲ್ಲಿದ್ದ. ಅವ್ರು ಬಂದು ನನ್ನ ಗನ್ಮ್ಯಾನ್ ಹತ್ರ ದುಃಖ ತೋಡ್ಕೊಂಡ್ರೆ ಅವರ ಎರಡನೇ ಅಕ್ಕನ ಗಂಡ ತೀರೋದ್ರಂತೆ, ಪಾಪ 40ರ ಆಜುಬಾಜು ವಯಸ್ಸು. ನಾನು ನೋಡಿದೆ, ಆ ದಿವಸ ರೇವತಿ ನಕ್ಷತ್ರ ಇತ್ತು. ಈ ಕಾಳರಾಹು ಚಕ್ರ ಅಂತ ಇವತ್ತು ನಿಮ್ಮ ಎದುರುಗಡೆ ಒಂದು ವಿಶೇಷವಾದಂಥ ಒಂದು ಮೆಥಡ್ಡು ಇಡ್ತಾ ಇದ್ದೇನೆ. ಯಾಕಂದರೆ ಈ ಕಾಳರಾಹು ಚಕ್ರ ಒಂದು ಡೆತ್ ಆದಾಗ ಆ ಡೆತ್ತಿಗೆ ದೋಷ ಇದೆಯಾ, ಅದಿದ್ದರೆ ಏನಾಗತ್ತೆ ಅಂತ ತಿಳಿಸುವಂಥ ಒಂದು ಚಕ್ರ. ನಮ್ಮೂರ ಕಡೆಗೆ ಭಗವಾನ್ ಪಂಚಾಂಗ ಅಂತ ಬರುತ್ತೆ, ಅದರಲ್ಲಿ ಇದನ್ನು ಹಾಕಿರ್ತಾರೆ. ಅದರದ್ದು ಇದು ಆ್ಯಕ್ಚುಲಿ ನಾನು ಡ್ರಾ ಮಾಡಿರೋದು. ಆ್ಯಕ್ಚುಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಆಮೇಲೆ ಒಂದು ಆ ಪಂಚಾಂಗದ ಒಂದು ಫೋಟೋ. ಇದನ್ನು ನಾನು ಜನರಿಗೆ ಉಪಯೋಗ ಆಗಲಿ ಅಂತ ತರ್ತಾ ಇದ್ದೇನೆ. ನಮ್ಮ ಕಡೆಗಂತೂ ಹಾಕ್ತಾರೆ, ಬಟ್ ಉಳಿದ ಪಂಚಾಂಗಗಳ ಗತಿ ಏನು? ಇದಕ್ಕೆ ಕಾಳ ಚಕ್ರ ಅಂತ ಕರೀತಾರೆ. ನೋಡಿ, ಈ ಥರ ಚಕ್ರ ಇದು ಆ್ಯಕ್ಚುಲಿ 4 ಚೌಕಗಳು, 1, 2, 3, 4 ಅದರಲ್ಲಿ ನಂಬರ್ಸ್ಗಳಿವೆ. ಇದು ಏನಂತಂದರೆ ಧನಿಷ್ಠ ಪಂಚಕ ಅಂತ ಇದಕ್ಕೆ ಹೆಸರು. ಅಂದರೆ ಧನಿಷ್ಠೆಯ ಪೂರ್ವಾರ್ಧ, ಆಮೇಲೆ ಅದರ ಮುಂದಿಂದು ಧನಿಷ್ಠೆಯಿಂದ ಮುಂದಿನ 5 ನಕ್ಷತ್ರಗಳು, ಶತಭಿಷ ಧನಿಷ್ಠ, ಶತಭಿಷ ಪೂರ್ವಭದ್ರ, ಉತ್ತರ ಭದ್ರ ರೇವತಿ. ಈ 5 ನಕ್ಷತ್ರಗಳಲ್ಲಿ ಕುಂಭ ಮೀನ ರಾಶಿಗಳಲ್ಲಿ ಚಂದ್ರ ಇರುವಾಗ ಮನೆಯಲ್ಲಿ ಡೆತ್ ಆದರೆ ಅದಕ್ಕೆ ಧನಿಷ್ಠ ಪಂಚಕ ದೋಷ ಅಂತ ಕರೀತಾರೆ. ಅದು ಮೈಲ್ಡ್ ಆಗಿರುತ್ತೆ ಅಥವಾ ಸ್ಟ್ರಾಂಗ್ ಆಗಿರುತ್ತೆ ಹೇಳೋದಕ್ಕೆ ಇನ್ನೂ ಕೆಲವೊಂದಿದೆ. ಈ ಧನಿಷ್ಠ ಪಂಚಕದ ಟೈಮ್ನಲ್ಲೇ ನೋಡಿಕೊಳ್ಳಿ, ಆ ದಿವಸ ಬಿದಿಗೆಯ ತಿಥಿ, ಶುಕ್ಲ ಅಥವಾ ಕೃಷ್ಣ ಪಕ್ಷದ ಬಿದಿಗೆ ತಿಥಿ ಅಥವಾ ಸಪ್ತಮಿ ತಿಥಿ ಅಥವಾ ದ್ವಾದಶಿ ತಿಥಿ ಇದು ಕೂಡ ಆಗಿದ್ದಿದ್ರೆ ಅದು ಇನ್ನೂ ಡೇಂಜರಸ್. ಯೂಸ್ವಲಿ ಈ ತಿಥಿಗಳಿಗೆ ಹೇಳ್ತಾರಲ್ಲ, ಮರಣ ಇದು ಮಾಡುವಾಗ ಅದು ಕ್ರಿಯೆಗಳನ್ನು ಮರಣೋತ್ತರ ಕ್ರಿಯೆಗಳನ್ನು ಮಾಡುವಾಗ ಸುಡೋರಾದರೆ ಬೊಂಬೆಗಳನ್ನು ಹಾಕಿ ಸುಡ್ತಾರೆ, ಇನ್ನು ಹೂತಾಕೋರಾದರೆ ನೆಲದಲ್ಲಿ ಪಣ್ ಮಾಡೋರಾದರೆ ಅವರಿಗೂ ಕೂಡ ಬೊಂಬೆಗಳನ್ನು ಅದರ ಜೊತೆಗೆ ಹೆಣದ ಜೊತೆಗೆ ಹಾಕಲಿಕ್ಕೆ ಹೇಳ್ತಾರೆ. ಸೊ ಧನಿಷ್ಠ ಪಂಚಕನೂ ಇದ್ದು ಓಕೆ, ಇದು ಆಯಿತು ಅಂದರೆ ಅದು ದ್ವಿಪುಷ್ಕರ ಯೋಗ. ಅದೇ ಟೈಮ್ನಲ್ಲಿ ಏನಾದರೂ ಸೂರ್ಯ 3 ಪಾದಗಳ ನಕ್ಷತ್ರದಲ್ಲಿದ್ದರೆ ಅಂತಂದರೆ, ಉದಾಹರಣೆಗೆ ಕೃತಿಕ ನಕ್ಷತ್ರ ಅಲ್ವಾ ಸೂರ್ಯಂದು, ನೋಡಿ ಕೃತಿಕದು 3 ಪಾದ ವೃಷಭದಲ್ಲಿ ಬರುತ್ತೆ. ಹಾಗೆ ಪುನರ್ವಸು ನಕ್ಷತ್ರ, ಅದರ 3 ಪಾದಗಳು ಮಿಥುನದಲ್ಲಿ ಬರುತ್ತೆ. ಹೀಗೆ ಆ 3 ಪಾದಗಳ ನಕ್ಷತ್ರಗಳು ಕೂಡ ಇದ್ದರೆ ಅದು ಮತ್ತೊಂದಿಷ್ಟು ದೋಷ, ಅಂದರೆ ದೋಷ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆ ನಂತರ ರವಿವಾರ ಕುಜಿವಾರ ಅಂದರೆ ಮಂಗಳವಾರ, ರವಿವಾರ ಮಂಗಳವಾರ ಶನಿವಾರ ಈ ವಾರವೂ ಸೇರಿಕೊಂತು ಅಂತಂದರೆ ಅದು ಭಾಳ ಡೇಂಜರಸ್. ವಂಶಾರಿಷ್ಟ ಅದಕ್ಕೆ ಶಾಂತಿಗಳನ್ನೆಲ್ಲ ಹೇಳಿದ್ದಾರೆ. ಆ ದಿವಸ ನಾನು ಆ್ಯಕ್ಚುಲಿ ನಾನಾಗಿನ್ನು ಯಾರಿಗೂ ಹೇಳೋಕೆ ಹೋಗಲ್ಲ, ಪಾಪ ಹೇಳಿ ಕೇಳಿ ಡ್ರೈವರ ನನಗೆ ಅರ್ಜೆಂಟು ಎಲ್ಲೋ ಒಂದು ಹೋಗೋದಿತ್ತು ಅಷ್ಟಾದ್ರೂ, ಪಾಪ ನನಗೆ ಅಲ್ಲಿ ಹೋಗಿ ಬಂದಂತ್ರೇ ಗಾಡಿ ಇಟ್ಬಿಟ್ಟು ಹೋದ. ಮೊದಲೇ ಪಾಪ ಕಷ್ಟದಲ್ಲಿದ್ದ, ನಮ್ಮ ಕೈಲ ಸಹಾಯ ನಾವು ಮಾಡಿದ್ವಿ, ಅದು ಬೇರೆ ಪ್ರಶ್ನೆ. ಆಮೇಲೆ ನಾನು ಹೇಳಿದೆ, ನೋಡಿ ಇದು ಧನಿಷ್ಠ ಪಂಚಕ ಅಂತ ಒಂದು ದೋಷ, ಇದರಲ್ಲಿ ಹೇಗಿರುತ್ತೆ ಅಂತಂದರೆ ಧನಿಷ್ಠೆ ಮುಂದಿನ 5 ನಕ್ಷತ್ರದಲ್ಲಿ ಸತ್ತರೆ ಅದಕ್ಕೆ ಬೇರೆ ತೊಂದರೆಗಳು ಸೇರಿಕೊಂಡ್ರೆ ಮನೆಯಲ್ಲಿ ಮತ್ತೊಂದು ಡೆತ್ ಆಗೋ ಚಾನ್ಸ್ ಇರುತ್ತೆ, ಈಗ ದೀಪ ಹಚ್ಚಬೇಕಾಗತ್ತೆ ಅಂತ ಹೇಳಿದೆ. ಏನೋ ಅವರು ಒಕ್ಕಲಿಗರು, ಕೆಲವೊಂದು ಒಕ್ಕಲಿಗರು ಹತ್ತಾರಂತೆ, ಕೆಲವೊಬ್ಬರು ಇಲ್ಲ ಅಂತ ನನಗೆ ಗೊತ್ತಿಲ್ಲ.
ಅವ್ರ ಮನೆಯಲ್ಲಿ ದೀಪ ಹಚ್ಚುವ ಪದ್ಧತಿ ಇಲ್ಲ ಅಂತೆ. ನಾನು ಸುಮ್ಮನೆ ಉಳಿದ್ಬಿಟ್ಟೆ. ಆಮೇಲೆ ಇದರಲ್ಲಿ ಬೇರೆ ಎಲ್ಲ ಬರುತ್ತೆ, ನಾನು ಕೊಡ್ತೀನಿ. ಮೃತ್ಯು ಒಳಗಡೆ ಬರೋದು ಯಾವಾಗ, ಯಾವ ದಿಕ್ಕಿಂದ ಒಳಗಡೆ ಬರುತ್ತೆ, ಮೃತ್ಯು ಹೊರಗಡೆ ಹೋಗೋದು ಯಾವಾಗ. ಉದಾಹರಣೆಗೆ ನೀವು ಏನು ಮಾಡಬೇಕಂದ್ರೆ, ಸೂರ್ಯನ ನಕ್ಷತ್ರದಿಂದ ಚಂದ್ರನ ನಕ್ಷತ್ರವನ್ನು ಎಣಿಸಬೇಕಾಗತ್ತೆ. ಸೂರ್ಯನ ನಕ್ಷತ್ರದಿಂದ ಚಂದ್ರನ ನಕ್ಷತ್ರ, ಉದಾಹರಣೆಗೆ ಸೂರ್ಯ ರೇವತಿ ನಕ್ಷತ್ರದಲ್ಲಿದ್ದರೆ, ಚಂದ್ರ ಭರಣಿ ನಕ್ಷತ್ರದಲ್ಲಿದ್ದರೆ, ಸೊ ರೇವತಿ ಅಶ್ವಿನಿ ಭರಣಿ ಮೂರು ಅಂತ ಆಗುತ್ತೆ, ಗೊತ್ತಾಯ್ತಾ. ಬಟ್ ಸ್ವಲ್ಪ ಈ ಕಡೆಯಿಂದ ಬಂದರೆ ನೀವು ಅಭಿಜಿತ್ ನಕ್ಷತ್ರವನ್ನು ಕೂಡ ಸೇರಿಸ್ಕೊಳ್ಬೇಕು. ಓಕೆ, ಅಭಿಜಿತ್ ನಕ್ಷತ್ರ ಯಾರಿಗೆ ಗೊತ್ತಿದೆ ನೋಡ್ಕೊಳ್ಳಿ, ಗೊತ್ತಿದ್ದವ್ರಿಗೆ ಗೊತ್ತು, 28ನೇ ನಕ್ಷತ್ರವಾಗಿ ಅದು ಕನ್ಸಿಡರ್ ಆಗುತ್ತೆ. ಸೊ ಹೀಗೆ ಸೂರ್ಯನಿಂದ, ಸೂರ್ಯನ ನಕ್ಷತ್ರದಿಂದ ಚಂದ್ರನ ನಕ್ಷತ್ರವನ್ನು ಎಣಿಸಿ, ಗೊತ್ತಾಯ್ತಾ. ಅದರಲ್ಲಿ ಕೋಷ್ಟಕ ಕೊಡ್ತೀನಿ, ಇಲ್ಲಿ ಒಂದು ಸ್ವಲ್ಪ ಬ್ರೀಫಾಗಿ ಹೇಳಿದ್ದೀನಿ. ನಂಬರ್ಸ್ಗಳು ಬರ್ತವೆ ಈಗ, 1, 8, 15, 22, ಗೊತ್ತಾಯ್ತಾ, ಈ ಥರ ಎಲ್ಲ ಆಯಿತು. ಒಳಗಡೆ ಬರ್ತಾ ಇದೆಯಾ, ಹೊರಗಡೆ ಹೋಗ್ತಾ ಇದೆಯಾ ಅಂತ. ನೋಡಿ ಈಗ ಉದಾಹರಣೆಗೆ 1-4, ಓಕೆ, 1-4 ಏನಿದೆ, ಇದು ಮೃತ್ಯು ಈಶಾನ್ಯದಿಂದ ಪ್ರವೇಶ ಮಾಡುವಂಥದ್ದು. ಮೃತ್ಯು ಪ್ರವೇಶ ಮಾಡುವಾಗ ಈ ಥರ ಎಲ್ಲ ಆದರೆ ಭಾಳ ತೊಂದರೆ ಇರುತ್ತೆ, ಹೆಚ್ಚು ಬಂದಷ್ಟು ಹೆಚ್ಚು ತೊಂದರೆ. ನೀವು ಕೇಳ್ಬೋದು ಮತ್ತೆ 5 ದಿವಸ ಸತ್ತವರಿಗೆಲ್ಲ ಹಾಗಿದ್ರೆ ದೋಷನೇನೋ ಅಂತ. ಸಣ್ಣ ದೋಷ, ಅದ್ರ ಜೊತೆಗೆ ಇವೆಲ್ಲ ಸೇರಿಕೊಂಡ್ರೆ ಇನ್ನೂ ಹೆಚ್ಚಾಗುತ್ತೆ ದೋಷ. ಆಯಿತಾ, ನಾನು ಪೂರ್ತಿ ಕೋಷ್ಟಕ ಕೊಡ್ತೀನಿ, ಒಳ್ಳೆ ಫೋಟೋನೇ. ದಯವಿಟ್ಟು ಅದನ್ನು ಸರಿಯಾಗಿ ನೋಡ್ಕೊಂಡ್ಬಿಡಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾನು ಅವನಿಗೆ ಹೇಳಿದ ದೀಪ ಹಚ್ಚಿಬಿಡು, ನಮ್ಮಲ್ಲಿ ಶಾಸ್ತ್ರ ಇಲ್ಲ ಅಂತಂದ. ದುರದೃಷ್ಟವಶಾತ್ ಆ ಮನೆಯಲ್ಲಿ ಮತ್ತೊಂದು ಎತ್ತ ಹೋಯಿತು. ನೋಡಿ, 21ನೇ ತಾರೀಕಿಗೆ, ಡಿಸೆಂಬರ್ 27ಕ್ಕೆ ಕಾರ್ಯ, 28 ಮತ್ತೇನೋ ಅವ್ರದ್ದು ಆಚರಣೆಗಳಿರ್ತವೆ. ರಾತ್ರಿ ಊಟ ಆರಾಮ ಮಾಡ್ಕೊಂಡು ಆರಾಮಾಗಿ ಕೂತಂತ ತೀರ್ವಾದ ವ್ಯಕ್ತಿಯ ಅಣ್ಣ ಸಡನ್ನಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ರಾತ್ರಿನೇ ಕೊನೆಯ ಉಸಿರು ಎಳೆಯುವಂಥ ಪರಿಸ್ಥಿತಿ ಬಂತು, ಡೆತ್ ಆಗಿಬಿಡ್ತು. ಅಲ್ಲ, ಇದೆಯೋ ಹಾಗಿದ್ರೆ ಎಲ್ಲ ಸಲ ಸತ್ಯನ, ಫಾರಿನರ್ ಸಲ ಆಗಿರೋ ದೀಪ ಹಚ್ಚೋದೇ ಇಲ್ವಾ, ಈ ಥರ ಎಲ್ಲ ವಿತಂಡವಾದ ಮಾಡ್ಬೋದು. ಬಟ್ ನಾನು ಹೇಳೋದು ಏನಂತಂದರೆ, ದೀಪ ಹಚ್ಚಲಿಕ್ಕೆ ಎಷ್ಟಪ್ಪ ಖರ್ಚಾಗ್ತಾಯಿತ್ತು, ನಂದಾ ದೀಪ ಅನ್ನಿಸ್ಬೇಕು, ಏನೋ 100-200 ರೂಪಾಯಿ ಪರಿಹಾರ. 100-200 ರೂಪಾಯಿ ಪರಿಹಾರದಲ್ಲಿ ಮನೇಲಿ ಯಾರಿಗೂ ಏನೂ ಆಗೋದಿಲ್ಲ ಅಂತಂದ್ರೆ ಯಾಕೆ ಖರ್ಚು ಮಾಡಬಾರ್ದು? ಭಾಳ ಊಟ ಖರ್ಚು ಮಾಡ್ತಾರೆ, ಎಣ್ಣೆ ಖರ್ಚು ಮಾಡ್ತಾರೆ ಕೆಲವೊಬ್ಬರು, ನೋಡ್ತಾ ಇದ್ದೀನಿ ಡ್ರಿಂಕ್ಸಿಗೆ. ಆ ಡ್ರಿಂಕ್ಸ್ ಹೇಗೆ ತೊಗೊತಾರೆ ಅಂತಂದರೆ, ಅವನೇ ಹೇಳ್ತಾ ಇದ್ದ ಸರ್, ಆ ದಿವಸ ಡ್ರಿಂಕ್ಸ್ ಅಷ್ಟೇ ಅಲ್ಲ, ಮಾರನೇ ದಿವಸಕ್ಕೂ ಇದು ಕಾಕ್ ಇರುತ್ತಂತ ತೊಗೊಂಡು ಹೋಗ್ತಾರೆ ಅಂತ. ಅಷ್ಟೆಲ್ಲ ಖರ್ಚು ಮಾಡ್ತಾರೆ, ಬದನೆ ಖರ್ಚು ಮಾಡ್ತಾರೆ, ಇನ್ನೊಂದು ಖರ್ಚು ಮಾಡ್ತಾರೆ. ಅಲ್ಲಿ ದೀಪ ಹಚ್ಬೋದಿತ್ತಲ್ಲ ಸಿಂಪಲ್ಲಾಗಿ 100-200 ರೂಪಾಯಿದು. ತುಂಬ ಬೇಜಾರಾಗಿ ನಾನು ಈ ವಿಡಿಯೋವನ್ನು ಅರ್ಜೆಂಟಲ್ಲಿ ಮಾಡಿದ್ದೀನಿ. ಒಳ್ಳೆ ಒಂದು ಕೋಷ್ಟಕದ ಫೋಟೋವನ್ನು ಕೊಡ್ತೇನೆ, ಬಹಳ ಹೊತ್ತು ಅದು ಸ್ಟಿಲ್ಲಲ್ಲಿರುತ್ತೆ, ಅಥವಾ ನೀವು ಸ್ಟಿಲ್ ಮಾಡಿಕೊಂಡು ಅದನ್ನು ಪೂರ್ತಿಯಾಗಿ ಓದಿ ಈ ಮೆಥಡನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆದರೆ ಇನ್ನೂ ಹೆಚ್ಚು ಜನರಿಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಾಧ್ಯ ಆದರೆ ನಾನು ಮತ್ತೆ ಟೈಪ್ ಮಾಡಿ ಕೂಡ ಕಮೆಂಟ್ ಮಾಡ್ತೀನಿ. ಅಲ್ಲಿವರೆಗೆ ಬೇಜಾರದಲ್ಲಿದ್ದೀನಿ, ಅಲ್ಲಿವರೆಗೆ ನಮಸ್ಕಾರ.